ನಮ್ಮ ರಿಪೋರ್ಟರ್ ದೀಪಕ್ ಈಗ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಕೋಲಾರದಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾರ ಪಾಲಾಗುತ್ತೆ? ಸಿದ್ದರಾಮಯ್ಯ ಅವರಿಗೆ ಎರಡನೇ ಟಿಕೆಟ್ ಕೊಡಲಾಗುತ್ತಾ ಅನ್ನುವಂಥ ಪ್ರಶ್ನೆಗೆ ನಿನ್ನೆನೂ ಉತ್ತರ ಸಿಗಲಿಲ್ಲ. ನಿನ್ನೆಯ ಎರಡನೇ ಪಟ್ಟಿಯಲ್ಲೂ ಕೂಡ ಕಾಂಗ್ರೆಸ್ ಕೋಲಾರದ ಟಿಕೆಟ್ ಅನ್ನು ಘೋಷಿಸಿಲ್ಲ. ಅದರ ಅರ್ಥ ಏನು? ಈಗ ಏನು ಅನಿಸ್ತಾ ಇದೆ ಅಲ್ಲಿ ನೋಡ್ತಾ ಹೋದ್ರೆ, ಪ್ರಮುಖವಾಗಿ ಉಳಿದವರು ನಿರಾಸಕ್ತಿ ತೋರ್ತಾ ಇರೋದು ನೋಡ್ತಾ ಹೋದ್ರೆ, ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ ಅಂತ ಅವರು ಕೈ ಚೆಲ್ಲಿ ಬಿಟ್ಟಿದ್ದಾರಾ, ಅಥವಾ ಕೊನೆ ಕ್ಷಣದಲ್ಲಿ ತಮಗೆ ಕೊಟ್ಟರೆ ಹೇಗೂ ಪ್ರಚಾರ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಕಾರಣಕ್ಕಾಗಿ ಈ ನಿರಾಸಕ್ತಿನ? ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ? ಪ್ರತಿಮಾ, ಇಲ್ಲಿ ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ ಸಾಕಷ್ಟು ಗೊಂದಲ ಇದೆ. ಕಾರ್ಯಕರ್ತರಲ್ಲೇ ಗೊಂದಲ ಇದೆ, ವಾರ್ ರೂಮ್ ಸಿಬ್ಬಂದಿಗಳಿಗೆ ಗೊಂದಲ ಇದೆ, ಸ್ವತಃ ಸಿದ್ದರಾಮಯ್ಯನವರಿಗೆ ಒಂದ್ ರೀತಿ ಗೊಂದಲ ಅನಿಸ್ತಾ ಇದೆ. ಯಾಕಂದ್ರೆ ಅವರು ಪ್ರತಿ ಬಾರಿ ಗೊಂದಲದ ಹೇಳಿಕೆಯನ್ನೇ ಕೊಡ್ತಾ ಬಂದಿದ್ದಾರೆ. ನಾನು ಕೋಲಾರದಲ್ಲಿ ನಿಲ್ಲೋದಕ್ಕೆ ಮಾನಸಿಕವಾಗಿ ಸಿದ್ಧ ಇದ್ದೇನೆ, ಆದ್ರೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂಥದ್ದು. ಅಂದ್ರೆ ನಿನ್ನೆ ಏನು ಎರಡನೇ ಪಟ್ಟಿ ಕಾಂಗ್ರೆಸ್ದು ರಿಲೀಸ್ ಆಗಿತ್ತು, ಅದು ಸಾಕಷ್ಟು ನಿರೀಕ್ಷೆ ಇತ್ತು. ಸ್ವತಃ ಸಿದ್ದರಾಮಯ್ಯನವರೇ ಅವರ ಆಪ್ತರಿಗೆ ಹೇಳ್ಕೊಂಡಿದ್ರು, ಎರಡನೇ ಪಟ್ಟಿಯಲ್ಲಿ ನನ್ನ ಹೆಸರು ಬರುವಂತಹ ನಿರೀಕ್ಷೆ ಇದೆ, ತಾವು ಎಲ್ಲರೂ ಸಹ ತಯಾರಿ ಮಾಡಿಕೊಂಡು ನನ್ನ ಪರ ಕ್ಯಾಂಪೇನ್ ಮಾಡಿ ಅನ್ನುವಂಥದ್ದು. ಈಗಲೂ ಸಹ ಸಿದ್ದರಾಮಯ್ಯನವರ ಪರವಾಗಿ ಪ್ರಚಾರ ಏನೋ ನಡೀತಾ ಇದ್ರು ಸಹ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಇನ್ನೂ ಸಹ ಸಿದ್ದರಾಮಯ್ಯನವರ ಹೆಸರು ಎಲ್ಲೂ ಕೂಡ ಪ್ರಚಾರಕ್ಕೆ ಬಂದಿಲ್ಲ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ವಾರ್ ರೂಮ್ ಸಿಬ್ಬಂದಿಗಳೇನೋ ಬಿರುಸಿನಿಂದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನ್ಗೋಸ್ಕರ ಈಗ ಆಲ್ರೆಡಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಎಲ್ಲೆಲ್ಲಿ ಕ್ಯಾಂಪೇನ್ ಮಾಡಬೇಕು ಮತ್ತೆ ಯಾವೆಲ್ಲ ನಾಯಕರನ್ನ ಕರೆಸಬೇಕು ಅಂತ ರೆಡಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ರೂ ಸಹ ಸಿದ್ದರಾಮಯ್ಯನವರ ಹೆಸರು ಮಾತ್ರ ಘೋಷಣೆ ಆಗದೆ ಇರೋದು ನಿಜಕ್ಕೂ ಕೂಡ ಕಾರ್ಯಕರ್ತರಲ್ಲಿ ಒಂದು ಸೇರಿ ನಿರಾಸಕ್ತಿ ಮುಕ್ತಕ್ಕಂಥದ್ದು. ಮತ್ತೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿ 12 ಜನ ಆಸ್ಪಿರೆಂಟ್ಸ್ ಇದ್ರು. ಆ ಆಸ್ಪಿರೆಂಟ್ಸ್ಗಳಿಗೆ ಈಗ ಟಿಕೆಟ್ ಕೊಟ್ಟರು, ಅವರು ಸಹ ಕೆಲಸ ಮಾಡೋದಕ್ಕೆ ಒಂದ್ ರೀತಿಯಾಗಿ ಆಸಕ್ತಿ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯನವರ ಹೆಸರು ಎಲ್ಲಿ ಪ್ರಚಾರಕ್ಕೆ ಬಂತೋ ಆ ವೇಳೆಯಿಂದಲೂ ಅವರೆಲ್ಲರೂ ಕೂಡ ಸೈಡ್ ಲೈನ್ ಆಗ್ತಾ ಹೋದ್ರು. ಎಲ್ಲೂ ಸಹ ಮುಂದಗಡೆ ಬಂದು ನನಗೂ ಟಿಕೆಟ್ ಬೇಕು ಅನ್ನುವಂತಹ ಕೇಳೋಕೆ ಧೈರ್ಯ ಕೂಡ ಮಾಡಿಲ್ಲ. ಹೀಗಾಗಿ ಈಗ ಕೊನೆಯ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ತಮ್ಮ ನಿಲುವನ್ನ, ಅಥವಾ ಹೈಕಮಾಂಡ್ ಸಿದ್ದರಾಮಯ್ಯನವರು ಕೇವಲ ವರ್ಣದಲ್ಲಿ ಮಾತ್ರ ನಿಲ್ಬೇಕು, ಕೋಲಾರ ಬೇಡ ಅಂತ ಏನಾದ್ರು ಘೋಷಣೆ ಮಾಡಿತಾ ಇದ್ರೆ ಇಲ್ಲಿ ಸ್ಥಳೀಯವಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ಅವ್ರು ಕೆಲಸ ಮಾಡ್ತಕ್ಕಂಥ ಆಸಕ್ತಿ ಇಲ್ಲ. ಯಾಕಂದ್ರೆ ಈಗ ಪ್ರಚಾರಕ್ಕೂ ಕೂಡ ಅವ್ರಿಗೆ ಸಮಯ ಇಲ್ಲ. ಹೀಗಾಗಿ ಯಾರಿಗಾದ್ರೂ ಟಿಕೆಟ್ ಕೊಡ್ಲಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಇಲ್ಲಿನ ಆಕಾಂಕ್ಷಿಗಳು ಇರತಕ್ಕಂಥದ್ದು. ಈ ನಡುವೆ ಏನು ಏಪ್ರಿಲ್ 10ನೇ ತಾರೀಕು ರಾಹುಲ್ ಗಾಂಧಿ ಅವರ ಸಮಾವೇಶವಿದೆ ಕೋಲಾರದಲ್ಲಿ. ಅಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಘೋಷಣೆ ಕೂಗುವಂತ ಮೂಲಕ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನ ಘೋಷಣೆ ಮಾಡಿ ಅಂತ ಒತ್ತಡ ಹಾಕೋದಕ್ಕೂ ಕೂಡ ಈಗ ತಯಾರಿಯನ್ನ ಕಾರ್ಯಕರ್ತರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರಾಹುಲ್ ಗಾಂಧಿ ಅವರ ಏಪ್ರಿಲ್ 10ನೇ ತಾರೀಕಿನ ಜೈ ಭಾರತ್ ಸಮಾವೇಶ ಏನಿದೆ ಅದು ಕೂಡ ಸಾಕಷ್ಟು ಕುತೂಹಲವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಅವತ್ತೇ ಏನಾದ್ರು ರಾಹುಲ್ ಗಾಂಧಿ ಅವರು ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಪರವಾಗಿ ಒಂದು ರೀತಿಯಾಗಿ ಹೆಸರು ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಕುತೂಹಲ ಸಹ ಕಾರ್ಯಕರ್ತರಲ್ಲಿದೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.